ಬೆಳವಣಿಗೆಗಳಂತೂ ಅದು ಕಾಣ್ತಿರೋದ್ರಿಂದ ಸತತವಾಗಿ ನಾವು ಅದನ್ನು ವರದಿ ಕೂಡ ಮಾಡ್ತಿರ್ತೀವಿ ಈಗ ಮುಂದಿನ ಕಥೆ ಬೆಳಗಾವಿಯದ್ದು ಮಹೇಶ್ ಅವರು ರಮೇಶ್ ಜಾರಕಿಹೊಳಿಯವರು ಒಟ್ಟಿಗೆ ಸೇರಿದಂಥದ್ದು ಬಿ ಜೆ ಪಿ ಸಮ್ಮಿಶ್ರ ಸರ್ಕಾರದ ಕೆಡುವೋದ್ರಲ್ಲಿ ಇವರ ಪಾತ್ರ ಅತಿ ದೊಡ್ಡದ್ದು ರಮೇಶ್ ಜಾರಕಿಹೊಳಿ ಅವ್ರದ್ದು ಇತ್ತೀಚಿನ ಬೆಳವಣಿಗೆಗಳಿಂದ ರಾಜ್ಯವ್ಯಾಪಿ ಇದ್ದಂಥ ಅವರ ಒಂದು ವರ್ಚಸ್ಸು ಪ್ರಭಾವ ಬಹುಶಃ ಕುಗ್ಗಿದಂತ ಆಯ್ತಾ ಅಟ್ಲೀಸ್ಟ್ ಪ್ರಾದೇಶಿಕವಾಗಿ ನನ್ನ ಜನ ನನ್ನ ತನ ಇದು ಎರಡನ್ನ ನಾನು ಉಳಿಸ್ಕೊಂಡು ನನ್ನ ವರ್ಚಸ್ಸನ್ನು ವೃದ್ಧಿಸ್ಕೊಳ್ಳಲಿಲ್ಲ ಅಂದ್ರೆ ರಾಜಕೀಯ ಭವಿಷ್ಯದ ಕತೆ ಏನು ನಾನು ಯಾರ್ಯಾರನ್ನ ಎದುರಾಕೊಂಡಿದ್ದೀನಿ ಇವತ್ತು ಅವ್ರನ್ನ ನಾನು ಮುಂದಿನ ದಿನಗಳಲ್ಲಿ ಹೇಗೆ ಎದುರಿಸಲಿ ಅನ್ನೋ ಪ್ರಶ್ನೆ ಬಹುಶಃ ರಮೇಶ್ ಜಾರಕಿಹೊಳಿ ಅವ್ರಿಗೂ ಕಾಯ್ ಕಾಡ್ತಿದ್ಯಾ ಅಂತ ನಿನ್ನೆವರೆಗೂ ಶೀತಲ ಸಮರ ಇಂದು ಸಂಧಾನದ ಮಾತು ಅತನಿ ಸ್ಪರ್ಧೆಗೆ ಸೌದಿ ಜೊತೆ ಮಹೇಶ್ ಕುಮ್ಟಳ್ಳಿ ಒಪ್ಪಂದದ ಮಾತು ಮೊದಲು ಒಪ್ಪಂದ ಆದಮೇಲೆ ಯೂ ಟರ್ನ್ ಹೇಗಾಯಿತು ನೋಡಿ ಇದು ಒಪ್ಪ ಮಾಡಿಂತಿ ಉಲ್ವಾ ಭಾರತೀಯ ಜನತಾ ಪಕ್ಷಕ್ಕೆ ಬರುವ ಮುಂಚೆನೆ ಪಕ್ಷದ ತತ್ವ ಸಿದ್ಧಾಂತವನ್ನು ಒಪ್ಪಿಕೊಂಡು ಸೌದಿ ಅವರ ಗಮನಕ್ಕೂ ಹೈಕಮಾಂಡ್ ಜೊತೆಗೆ ಏನೇ ಕೆಲವೊಂದು ಆಂತರಿಕವಾಗಿ ಮಾತಾಡಿಕೊಂಡು ನಾವಿಲ್ಲಿ ಬಂದಂತ ಯಾವುದೇ ವಿಷಯ ಹೈ ಹೈಕಮಾಂಡು ರಾಜ್ಯ ನಾಯಕರಿಗೂ ರಾಷ್ಟ್ರ ನಾಯಕರಿಗೆ ಗೊತ್ತಿದೆ ಅವರ ನಿರ್ಣಯ ನಾವು ಕೂಡ ಅಂತಿಮ ಅನ್ನುವಂಥದ್ದನ್ನು ಹೇಳಿದ್ದೀನಿ ಸೌದಿ ಜವಾಬು ಕೂಡ ಸಾಕಷ್ಟು ವೇದಿಕೆಯಲ್ಲಿ ಪಕ್ಷದ ಹೈಕಮಾಂಡ್ ನಿರ್ಣಯ ಅಂತಿಮ ಅಂತೇಳಿ ಹೇಳಿದ್ದಾರೆ ಅಂತ ಹೇಳಿ ನಾನು ಅಲ್ಲ ಒಂದು ಬಿ ಎಸ್ ವೈ ಸೋಮಣ್ಣವರ ವಿಷಯದಲ್ಲಿ ಒಂದು ರೀತಿಯಾಗಿ ಗೊಂದಲ ಅಂದರೆ ರಮೇಶ್ ಜಾರಕಿಹೊಳಿಯವ್ರನ್ನ ಹ್ಯಾಂಡ್ಲ್ ಮಾಡೋದು ಇನ್ನೊಂದು ರೀತಿಯಾಗಿ ಗೊಂದಲ ಬೆಳಗಾವಿ ಅದರಲ್ಲೂ ಈ ಬಾರಿ ಬೆಂಗಳೂರು ತಪ್ಪಿದ್ರೆ ಬೆಂಗಳೂರು ಆದಮೇಲೆ ಅತಿ ಹೆಚ್ಚು ವಿಧಾನಸಭೆ ಕ್ಷೇತ್ರ ಇರುವಂಥ ಒಂದು ಜಿಲ್ಲೆ ಇಲ್ಲಿ ಇಪ್ಪತ್ತೆಂಟು ಅಲ್ಲಿ ಹದಿನೆಂಟು ಈ ಬಾರಿ ಹದಿಮೂರು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಅಧಿಕಾರದಲ್ಲಿದೆ ಆಪ್ರೇಷನ್ಗೂ ಮುಂಚೆ ಹತ್ತರಲ್ಲಿತ್ತು ಮೂರು ಜನ ಆ ಕಡೆಯಿಂದ ಈ ಕಡೆ ಬಂದರೂ ಅದು ಹದಿಮೂರಕ್ಕೆ ಏರಿಕೆ ಆಯಿತು ಇಂಥ ಒಂದು ಸಂದರ್ಭದಲ್ಲಿ ನಾವು ಬೆಳಗಾವಿಯನ್ನು ಗಟ್ಟಿ ಮಾಡ್ಕೊಳ್ಳಿಲ್ಲ ಅಂದರೆ ಏನಾಗುತ್ತೆ ಅಟ್ ದ ಸೇಮ್ ಟೈಮ್ ನಾವು ಗಮನಿಸಬೇಕಾಗಿರೋದು ಕಾಂಗ್ರೆಸ್ ಯಾವ ರೀತಿಯ ಒಂದು ಪ್ರಾಮುಖ್ಯತೆಯನ್ನು ಬೆಳಗಾವಿಗೆ ಕೊಡ್ತಾ ಇದೆ ರಾಹುಲ್ ಗಾಂಧಿ ಬರ್ತಿದಾರಂತೆ ಇನ್ನು ಎರಡು ಮೂರು ದಿವಸದಲ್ಲಿ ಎಲ್ಲಿಗೆ ಬರ್ತಿದ್ದಾರೆ ಬೆಳಗಾವಿಗೆ ಅವ್ರು ಕಾರ್ಯಕ್ರಮಗಳು ಮಾಡ್ತಾರೆ ಜಿದ್ದಾ ಜಿದ್ದಿ ಎಲ್ಲಿ ಮಾಡ್ತಿದ್ದಾರೆ ಬೆಳಗಾವಿನಲ್ಲಿ ಅಲ್ಲಿ ಒಂದು ನಾಯಕತ್ವವನ್ನು ಬೆಳೆಸುವಂಥ ಪಣ ತೊಟ್ಟಿದೆ ಕಾಂಗ್ರೆಸ್ ಇಂಥ ಸಂದರ್ಭದಲ್ಲಿ ಸವಾಲು ಆಗ್ತಿರೋದು ನೇರ ನೇರ ಬಿ ಜೆ ಪಿಗಲ್ಲ ರಮೇಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ತಿಳಿದಿದೆ ಲೋಹಿತ್ ಇದ್ದಾರೆ ನನ್ನ ಜೊತೆ ನೇರ ಸಂಪರ್ಕದಲ್ಲಿ ಲೈವ್ ಜಾಯ್ನ್ ಆಗಿದ್ದಾರೆ ನಮಸ್ಕಾರ ಲೋಹಿತ್ ಲೋಹಿತ್ ರಮೇಶ್ ಜಾರಕಿಹೊಳಿ ಅವರು ನಮ್ಮ ಜನ ನನ್ನ ಹಿಂಬಾಲಕರು ನನ್ನ ಬೆಂಬಲಿಗರು ಅಂತ ಯಾರ್ಯಾರನ್ನ ಕರ್ಕೊಂಡಿದ್ದಾರೆ ಎಲ್ರಿಗೂ ಅವ್ರು ಕೊಟ್ಟಂತ ಮಾತನ್ನ ಉಳಿಸ್ಕೊಳ್ಳೋದು ಪ್ರಾದೇಶಿಕವಾಗಿ ಎಷ್ಟು ಅನಿವಾರ್ಯ ಅವರ ವರ್ಚಸ್ಸು ವ್ಯಕ್ತಿತ್ವ ರಾಜಕೀಯ ಅನುಭವ ಭವಿಷ್ಯ ಖಂಡಿತವಾಗ್ಲು ನಿಖಿಲ್ ಏನಂತಂದ್ರೆ ಈಗ ಸದ್ಯದ ಬೆಳಗಾವಿ ಪರಿಸ್ಥಿತಿನ ನೋಡೋದಾದ್ರೆ ಏನಂತಂದ್ರೆ ಒಂದ್ ರೀತಿ ರಮೇಶ್ ಜಾರಕಿಹೊಳಿ ಒಂದ್ ಕಡೆ ಆದ್ರೆ ಇಡೀ ಬಿಜೆಪಿ ತಂಡನೆ ಒಂದ್ ರೀತಿ ಒಂದ್ ಕಡೆ ಆಗಿದೆ ಅನ್ನುವಂತ ಪರಿಸ್ಥಿತಿ ಈಗ ಇಲ್ಲಿ ಬೆಳಗಾವಿ ನಿರ್ಮಾಣ ಆಗಿರ್ತಕ್ಕಂಥ ಅದ್ರಲ್ಲೂ ಏನಂತಂದ್ರೆ ಕಾಂಗ್ರೆಸ್ ಅಲ್ಲಿ ಇದ್ದಾಗ ತಮ್ಮದೇ ಆದಂತ ಒಂದು ಪಡೆಯನ್ನ ಕಟ್ಕೊಂಡಿದ್ರು ಕಡಿಮೆ ಶಾಸಕರಿದ್ರು ಕೂಡ ತಾವೇ ಏನಂತಾರೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಸಾಕಷ್ಟು ಅಂದ್ರೆ ವರ್ಚಸ್ತಾನ ಬೆಳೆಸ್ಕೊಂಡಿದ್ರೆ ಅದಾದ ನಂತರಗಳಲ್ಲಿ ಸರ್ಕಾರ ಕಡಿವಿ ಮತ್ತೆ ಬಿಜೆಪಿಗೆ ಬರ್ತಾರೆ ಬಿಜೆಪಿ ಬಂದ್ರೂ ಕೂಡ ಅವರೇ ಜ ಸಚಿವರು ಇರ್ತಾರೆ ಬಟ್ ಟಿ ಡಿ ಆದಮೇಲೆ ಆದ್ಮೇಲೆ ಅವ್ರು ಯಾವಾಗ ಸಚಿವ ಸ್ಥಾನ ಕಳ್ಕೊಂತಾರೆ ಅವಾಗ ಅವ್ರ ಇಮೇಜ್ ಕಂಪ್ಲೀಟ್ ಆಗಿ ಡೌನ್ ಆಗ್ತಾನೆ ಹೋಗುತ್ತೆ ಅಂತ ಹೇಳ್ಬೋದು ಈಗ್ಲೂ ಕೂಡ ಅಷ್ಟೇ ಏನಂತಂದ್ರೆ ಬಿಜೆಪಿಯಲ್ಲಿ ಹೇಗಾದ್ರೂ ಮಾಡಿ ಬೆಳಗಾವಿ ಕಮಾಂಡನ್ನ ತಮ್ಮ ಕೈಗೆ ತಗೋಬೇಕು ಅನ್ನುವಂತ ಒಂದು ಪ್ರಯತ್ನವನ್ನ ರಮೇಶ್ ಜಾರಕಿಹೊಳಿ ಮಾಡ್ತಾ ಇದ್ದಾರೆ ಆಬ್ವಿಯಸ್ಲಿ ಮಾಡ್ಲೇಬೇಕಾಗತ್ತೆ ಯಾಕಂತಂದ್ರೆ ನಾನು ಅಲ್ಲಿಂದ ಬಂದಿದ್ದೀನಿ ಮತ್ತೆ ನನ್ ಕೈ ಕಮಾಂಡ್ ಇದ್ರೆ ಎಲ್ಲವೂ ಸರಿ ಇರುತ್ತೆ ಬಟ್ ಆದ್ರೆ ಇಲ್ಲಿ ಏನಂದ್ರೆ ಬಿಜೆಪಿ ವರ್ಸಸ್ ಬಿಜೆಪಿ ಅನ್ನುವಂತ ಚಿತ್ರನ ನಿರ್ಮಾಣ ಆಗಿದೆ ಒಂದ್ ಕಡೆ ಸೌದಿ ಇದಾರೆ ಒಂದ್ ಕಡೆ ಜೊಲ್ಲೆ ಇದ್ದಾರೆ ಇನ್ನೊಂದ್ ಕಡೆ ಕಡಾಡಿ ಇದಾರೆ ಉಮೇಶ್ ಕತ್ತಿ ಅವರು ಸಹ ಇದೇ ಟೀಮ್ ಅಲ್ಲಿ ಗುರ್ತಿಸಿಕೊಂಡಿದ್ರು ಆದ್ರೆ ಹಂಗಾರೆ ಅವರು ತೀರ್ಕೊಂಡಿದ್ರು ಸೊ ಈಗ ಈ ಒಂದು ಟೀಮ್ ಏನಂತಂದ್ರೆ ರಮೇಶ್ ಜಾರಕಿಹೊಳಿ ವಿರುದ್ಧನೆ ಮುಗಿಬಿದ್ದಿದೆ ಅಂತ ಹೇಳ್ಬೋದು ಯಾಕಂತಂದ್ರೆ ಹೈಕಮಾಂಡ್ ವರೆಗೂ ಹೋಗಿ ಒಂದ್ ಒಂದ್ ರೀತಿ ರಮೇಶ್ ಜಾರಕಿಹೊಳಿ ಮೇಲೆ ಬೇಸ್ ಕಟ್ಟುವಂತ ಕೆಲಸ ಆಗ್ತದೆ ಯಾಕಂದ್ರೆ ನಾವು ಇಷ್ಟು ವರ್ಷದಿಂದ ಪಕ್ಷಕ್ಕಾಗಿ ದುಡುಕು ಬಂದಿದೀವಿ ನಿನ್ನೆ ಮನೆ ಬಂದಂತವ್ರು ಅಹ್ ಪ್ರಭುತ್ವನ ಹೋದ್ರೆ ಇದು ನಮ್ಗೆ ಸರಿ ಒಂದಲ್ಲ ಅನ್ನುವಂತ ಮಾತನ್ನ ಹೈಕಮಾಂಡ್ ಮಟ್ಟಕ್ಕೆ ಹೋಗಿ ಬಂದಿದ್ರು ಸೊ ಈಗಲೂ ಕೂಡ ಹೇಳ್ತಿದ್ರೆ ಬಿಜೆಪಿ ಒಂದ್ ರೀತಿ ಟೆನ್ಷನ್ ಹೆಚ್ಚಾಗಿದೆ ಯಾಕಂತಂದ್ರೆ ಆ ಬಿಜೆಪಿಲಿ ಹದಿನೈದು ಕ್ಷೇತ್ರಗಳನ್ನ ಗೆಲ್ಲಬೇಕು ಅಂತ ಹೇಳಿ ಹೈಕಮಾಂಡ್ ಹೇಳುತ್ತೆ ಅಮಿತ್ ಶಾ ಅವರೇ ಬಂದು ಇಲ್ಲಿ ಸಭೆಗಳ ಮೇಲೆ ಸಭೆಗಳನ್ನ ಮಾಡ್ಕೊಂಡು ಹೋಗ್ತಾರೆ ಅಮಿತ್ ಶಾ ಬಂದ್ ಹೋದ್ರು ಕೂಡ ಇಲ್ಲಿ ಬಿಜೆಪಿ ಆಂತರಿಕ ಒಳ ಕಚ್ಚಾಟ ಇದ್ರಿಗೂ ಕೂಡ ನಿಂತಿಲ್ಲ ಈಗ ಏನಂತಂದ್ರೆ ಅಹ್ ಏನ್ ಮಹೇಶ್ ಕುಂಕರ್ಹಳ್ಳಿ ಅಹ್ ರಮೇಶ್ ಸಾಹುಕಾ ಕಡೆಯಿಂದ ಬಂದಿದ್ರು ರಮೇಶ್ ಜಾರಕಿಹೊಳಿ ಕಡೆ ಬಂದಿದ್ರು ಅವರು ಕೂಡ ಏನಂದ್ರೆ ಒಂದ್ ರೀತಿ ರಮೇಶ್ ಜಾರಕಿಹೊಳಿಯಿಂದ ಸ್ವಲ್ಪ ಸ್ವಲ್ಪವಾಗಿ ಕ್ರಮೇಣವಾಗಿ ಅಂತರವನ್ನ ಕಾಯ್ದುಕೊಳ್ತಾ ಇದಾರೆ ಅಂತಾನೆ ಹೇಳ್ಬೋದಾಗತ್ತೆ ಯಾಕಂತಂದ್ರೆ ಇಷ್ಟು ದಿನ ಏನಂತಂದ್ರೆ ರಮೇಶ್ ಜಾರಕಿಹೊಳಿ ಹೇಳಿದ ರೀತಿಯಿಂದ ನಾನು ರೈಟ್ ಲೋಹಿತ್ ಲೋಹಿತ್ ನೀವು ಹೇಳ್ತಿರೋದು ಅರ್ಥ ಆಯಿತು ನಿಮ್ಮ ಸಮಯ ಮಾಹಿತಿಗಾಗಿ ಧನ್ಯವಾದ ಲೋಹಿತ್ ಭಾಳ ಕ್ಲಿಯರಾಗಿ ಹೇಳಿದ್ದಾರೆ ಕೂಡ ನಾವು ಅದನ್ನೇ ಹೇಳಿದ್ದು ಇಲ್ಲಿ ಕಾಂಗ್ರೆಸ್ಸಿನ ಒಂದು ಪ್ರತಿಸ್ಪರ್ಧಿ ಬಿ ಜೆ ಪಿ ಅಂತ ಮಾತ್ರ ಅಲ್ಲ ವಿಶೇಷ ಪ್ರತಿಸ್ಪರ್ಧಿ ಇರೋದು ರಮೇಶ್ ಜಾರಕಿಹೊಳಿ ಇದು ಹಲವಾರು ಕಾರಣಗಳಿಗೂ ಕೂಡ ಇಲ್ಲಿ ರಮೇಶ್ ಜಾರಕಿಹೊಳಿ ಅವರು ಸ್ಥಳೀಯವಾಗಿ ತಮ್ಮ ಒಂದು ಪ್ರಾಬಲ್ಯವನ್ನು ಉಡಿಸ್ಕೊಳ್ಳಲಿಲ್ಲ ಅಂದರೆ ಅವರ ರಾಜಕೀಯ ಭವಿಷ್ಯದ ಮುಂದೆನೇ ಒಂದು ಪ್ರಶ್ನೆ ಚಿಹ್ನೆ ಇದೆ ಪ್ರಶ್ನೆ ಇರೋದು ವಿರೋಧಿಗಳು ಬರೀ ಪಕ್ಷದ ಹೊರಗಿಲ್ಲ ಪಕ್ಷದ ಒಳಗೂ ಇದ್ದಾರೆ ಈರಣ್ಣ ಕಡಾಡಿಯವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಶಿಷ್ಟಾಚಾರ ಉಲ್ಲಂಘನೆ ಅನ್ನೋದು ಕಾರಣ ಆಗಿರ್ಬೋದು ಆದರೂ ಮಾತನಾಡಲಿಕ್ಕೆ ಸಾರ್ವಜನಿಕವಾಗಿ ಮಾತನಾಡಲಿಕ್ಕೆ ಕಾರಣ ಏನಾಯಿತು ಅನ್ನೋದು ಇನ್ನೂ ಕುತೂಹಲಕಾರಿಯಾಗಿ ಉಳಿದಿದೆ ಮಧು ನಾನು ಹೇಳಿದೆ ನೀನು ಬಂದೆ ಈಗ ನಿನ್ನ ಭವಿಷ್ಯ ಇಲ್ಲ ನನ್ನ ಭವಿಷ್ಯ ಮಾತ್ರ ಮೊನ್ನೆ ಹೇಳಿದ್ರು ರಮೇಶ್ ಜಾರಕಿಹೊಳಿ ಅವರು ಗೋಕಾಕ್ ಅಲ್ಲಿ ನಾನೇ ನಿಲ್ಲೋದಿಲ್ಲ ಅತಣಿನಲ್ಲಿ ಮಹೇಶ್ ಕುಮ್ಟಳ್ಳಿಗೆ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ಮಹೇಶ್ ಕುಮಟಳ್ಳಿ ಬೆಳಿಗ್ಗೆ ಒಂದು ಸಾಯಂಕಾಲ ಒಂದು ಬೆಳಿಗ್ಗೆ ಸಂಧಾನದ ಆದ್ರೆ ಸಾಯಂಕಾಲ ಆದ್ರೆ ನಾವು ಒಪ್ಪಿ ಬಂದಿದ್ದೀವಿ ನಮಗೆ ಕೊಡ್ತಾರೆ ಅಂತ ಬಂದಿದ್ದೀವಿ ಇಲ್ಲಿ ಮೂಲ ವಲಸಿಗ ಅನ್ನೋ ಪ್ರಶ್ನೆ ಕೂಡ ಬಂದ್ಬಿಡುತ್ತೆ ಪ್ಲೀಸ್ ಡೆಫಿನೆಟ್ಲಿ ಇಲ್ಲಿ ನೋಡಿ ಆಕಾಂಕ್ಷೆ ಮತ್ತು ಅಸಹಾಯಕತೆಗಳ ನಡುವೆ ಯಾವ ರೀತಿ ತೊಳೆರಾಡ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ಅಂತಂದು ಸಿಡಿ ಪ್ರಕರಣ ಆದ್ಮೇಲೆ ಹೆಜ್ಜೆ ಹೆಜ್ಜೆಗೂ ಕೂಡ ಕಾಣಿಸಿಕೊಂಡ್ ಬರ್ತಾ ಇದೆ ಏನು ಪಕ್ಷದ ಹೊರಗು ಒಳಗು ಅತಿ ದೊಡ್ಡ ಪ್ರತಿರೋಧವನ್ನು ಎದುರಿಸಬೇಕಾಗಿದೆ ಏಕಾಂಗಿಯಾಗಿ ಇಂಥ ಒಂದು ಸಂದರ್ಭದಲ್ಲಿ ತನ್ನನ್ನ ತಾನು ಸರ್ಕಾರವನ್ನು ಉರುಳಿಸಬಲ್ಲ ಅಥವಾ ಉರುಳಿಸಿರುವಂಥ ಇತಿಹಾಸ ಹೊಂದಿರುವಂತಹ ನಾಯಕ ಅಂತ ಕ್ಲೇಮ್ ಮಾಡ್ಕೊಂಡಿದ್ದ ಬೆಂಬಲಿಗರಿಗೆ ಟಿಕೆಟ್ ಕೊಡ್ಸಕ್ ಇದೇ ಏನು ಅಥಣಿಯಲ್ಲಿ ಕುಮಟಳ್ಳಿ ಅವರನ್ನ ಎಲ್ಲಿದ್ರು ಕರ್ಕೊಂಡ್ಬಂದು ಎಸ್ಟಾಬ್ಲಿಷ್ ಆಗಿದ್ದಂತಹ ಸವದಿ ಅವರ ಹೊಡೆದಾಗ್ತಾರೆ ಅಂತಂದ್ರೆ ಆಗಿನ ಪರಿಸ್ಥಿತಿ ಹೇಗಿತ್ತು ಇವತ್ತು ಅವರಿಗೋಸ್ಕರ ಟಿಕೆಟ್ ಪರದಾಡಬೇಕಾಗಿದೆ ಅಂತಂದ್ರೆ ಮತ್ತೆ ನಾಳೆ ಅವರ ವರ್ಚಸ್ ಯಾವ ರೀತಿ ಇನ್ನೂ ತಡಮಟ್ಟದಲ್ಲಿ ಹೋಗುತ್ತೆ ಪಕ್ಷದಲ್ಲಿ ಒಬ್ಬ ಶಾಸಕನಿಗೆ ಸೀಮಿತ ಆಗುತ್ತೆ ನಾಯಕನಿಂದ ಅನ್ನೋ ಒಂದು ಆತಂಕ ಏನಿದೆ ಆ ಒಂದು ಅನಿವಾರ್ಯತೆ ಆತಂಕ ಜೊತೆಗೆ ಅಹ್ ಬೆಂಬಲಿಗರನ್ನ ಕೈ ಬಿಟ್ಟಾರ ಸಾಹುಕಾರ ಅನ್ನೋ ಒಂದು ಸಂದೇಶ ಜಿಲ್ಲಾ ಮಟ್ಟದಲ್ಲಿ ಹೋಗದೆ ಇರಲಿ ಅಟ್ಲೀಸ್ಟ್ ಅಂತ ಪ್ರಯತ್ನವನ್ನಾದ್ರೂ ಮಾಡ್ದಪ್ಪ ಇಲ್ಲಿ ಏನು ನಾ ಅವ್ರು ಕೊಡ್ಲಿಲ್ಲ ಅಂದ್ರೆ ನಾನು ನಿಲ್ಲಲ್ಲ ಗೋಕಾಕಲ್ಲಿ ಅಂತ ಹೇಳುವ ಮೂಲಕ ಒಂದು ಒಂದು ಸಂದೇಶ ಬಹಿರಂಗ ಕೊಟ್ಟ ಅಷ್ಟರ ಮಟ್ಟಿಗೆ ಓಪರ್ ಇದನ್ನು ಹೇಳಿಕೆ ಆಗ್ಬಿಟ್ಟು ಅಟ್ಲೀಸ್ಟ್ ಸಂದೇಶನಾದ್ರೂ ಕೂಡ ಏನು ಹಂತದಲ್ಲಿ ಇಂತ ಒಂದು ಏನು ಸಂದ ಮಾತುಕತೆಗಳಾಗಿದೆ ಇವರು ಹೇಳಿದ್ದಾರೆ ಬಟ್ ಇನ್ನವೇ ಸವದಿಯವರು ಅವರು ಹೇಗು ಯಾರ ಸ್ತ್ರೀರಕ್ಷೆ ಹೈಕಮಾಂಡ್ ಮಠದಲ್ಲೂ ಅಂತ ಗೊತ್ತು ಮತ್ತು ಲಿಂಗಾಯತ ನಾಯಕ ಮತ್ತು ಬೆಳಗಾವಿಯಲ್ಲಿ ಹಳಬರ ಅಥವಾ ಮೂಲ ಏನು ಬಿಜೆಪಿಗರ ಬೆಂಬಲ ಎಲ್ಲವೂ ಕೂಡ ಇರೋದ್ರಿಂದ ಅನಿವಾರ್ಯವಾಗಿ ಇಂತ ಒಂದು ಸಂಧಾನಗಳಿಗೆ ಆಸ್ಪದ ಅಥವಾ ಏನು ಒತ್ತಡ ಕ್ರಿಯೇಟ್ ಆಗಿದೆ ರೈಟ್ ಪೃಥ್ವಿ ಗೆಲ್ಲೋ ಕ್ಷೇತ್ರ ಅಥಣಿ ಅಂತ ಅನ್ಸ್ಬಿಟ್ಟಿದ್ಯಾ ಅಂತ ಕುಮ್ಟಿ ಅವರ ಹೆಸರು ಬರುತ್ತೆ ಲಕ್ಷ್ಮಣ ಸೌದಿ ಅವರ ಹೆಸರು ಬರುತ್ತೆ ಇಲ್ಲಿವರೆಗೂ ಅವರ ಪ್ರತಿಸ್ಪರ್ಧಿ ಆಗುವಂತ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅನ್ನೋ ಹೆಸರು ಬಗ್ಗೆ ಚರ್ಚೆನೆ ಆಗಲಿಲ್ಲ ಯಾಕಂದ್ರೆ ಗೆಲ್ಲೋ ಸೀಟ್ ಅನ್ನೋದಾದ್ರೆ ಸರ್ಕಾರ ಬರ್ಲಿ ಬರ್ದೇ ಹೋಗ್ಲಿ ನಾವು ಶಾಸಕರಾಗಬೇಕು ಅನ್ನೋ ಉದ್ದೇಶದಿಂದ ತಾನೇ ಸ್ಪರ್ಧೆ ಇಲ್ಲಿ ಇವರಿಬ್ಬರ ನಡುವೆ ಸ್ಪರ್ಧೆ ಆಗೋದ್ರೆ ಮೂಲ ವಲಸಿಗ ಪ್ಲೀಸ್ ಬೆಳಗಾವಿಯಲ್ಲಿ ಆಕ್ಚುಲಿ ಪಕ್ಷ ಪಕ್ಷ ಅನ್ನೋದರ ನಡುವೆ ಪೈಪೋಟಿ ಅನ್ನೋದಕ್ಕಿಂತ ವ್ಯಕ್ತಿ ವ್ಯಕ್ತಿಗಳ ನಡುವೆ ಪೈಪೋಟಿ ಇದೆ ಸ್ಪೆಷಲಿ ಆಳೂರಲ್ಲಿ ಉಲ್ಡವನೇ ಗೌಡ ಅನ್ನುವ ರೀತಿಯಲ್ಲಿ ಬಿಜೆಪಿ ಅಲ್ಲಿ ಇರುವಂತದ್ದು ಯಾಕೆಂದ್ರೆ ಜೊಲ್ಲೆ ಸೋತ್ರೆ ಸವದಿ ಸೋತ್ರೆ ಅಲ್ಲಿ ಮೈನ್ ಆಗಿ ಕಿಂಗ್ ಮೇಕರ್ ಕಿಂಗ್ ಆಗೋದು ರಮೇಶ್ ಜಾರಕಿಹೊಳಿ ಸೊ ಇವರಿಬ್ ಈಗ ಸದ್ಯಕ್ಕೆ ತೊಡರುಗಾಲು ಅಂದ್ರೆ ರಮೇಶ್ ಜಾರಕಿಹೊಳಿಗೆ ಸೊ ಈಗ ಸವದಿಗೆ ಎಂ ಎಲ್ ಎಂ ಎಲ್ ಸಿ ಅನ್ನೋದ್ರ ಡಿಫರೆನ್ಸ್ ಅಲ್ಲಿ ಯಾರು ಜನರಿಂದ ಆಯ್ಕೆ ಆಗಿ ಬರ್ತಾನೆ ಅವನಿಗೆ ಪ್ರಭಾವ ಜಾಸ್ತಿ ಇರುತ್ತೆ ಸೊ ಹೀಗಾಗಿ ಕುಮಟಳ್ಳಿಗೆ ಅಲ್ಲಿ ಟಿಕೆಟ್ ಕೊಡಿಸಿ ಸವದಿ ಅಲ್ಲಿ ಬರೀ ಎಮ್ ಎಲ್ ಸಿ ಆಗಿ ಉಳ್ಕೊಂಡಂತ ಸಂದರ್ಭದಲ್ಲಿ ಸಹಜವಾಗಿ ತನ್ನ ಪ್ರಭಾವ ಜಾಸ್ತಿ ಅನ್ನೋದು ಆಮೇಲೆ ಮಹೇಶ್ ಕುಮಟಳ್ಳಿಗೆ ರಾಜಕೀಯ ಅಸ್ತಿತ್ವ ಅಂತ ಕೊಟ್ಟಿರುವಂಥದ್ದೇ ರಮೇಶ್ ಜಾರಕಿಹೊಳಿ ಅವರು ಏನು ತುಟಿಕ್ ಪಿಟಿಕ್ ಅಂದರೆ ಎಲ್ಲ ನಿರ್ಧಾರಗಳನ್ನ ಮಹೇಶ್ ಕುಮಟಳ್ಳಿ ಅವರದು ರಮೇಶ್ ಜಾರಕಿಹೊಳಿ ಅವರೇ ಮಾಡೋದು ಯಾವಾಗ ಮಹಂತೇಶ್ ಕವಟಗಿ ಮಠ ಅವರು ಸೋಲ್ತಾರೆ ಆ ಕ್ಷಣದಿಂದಲೂ ಕೂಡ ಸವದಿ ಟೀಮ್ ಹಾಗೆ ಜೊಲ್ಲೆ ಟೀಮ್ ಇವರೆಲ್ಲರೂ ಕೂಡ ದಿಕ್ಕೆಟ್ಟು ಹೋಗಿರುವಂಥದ್ದು ಲಕ್ಕನ್ ಜಾರಕಿಹೊಳಿ ಶಕ್ತಿ ಅವಾಗ ಗೊತ್ತಾಯ್ತು ಅಂದ್ರೆ ರಮೇಶ್ ಜಾರಕಿಹೊಳಿ ಅವರ ಶಕ್ತಿ ಅದರಲ್ಲಿ ಸಂದರ್ಭದಿಂದಲೂ ಕೂಡ ಪಂಚಮಸಾಲಿ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ ಇಂಡೈರೆಕ್ಟ್ ಆಗಿ ಗೋಕಾಕ ಒಂದು ಕ್ಷೇತ್ರದಲ್ಲಿ ಮತ್ತು ಒಂದ್ ಕಡೆ ಸಬದಿಯವರು ಇವರೆಲ್ಲರೂ ಕೂಡ ಸೇರ್ಕೊಂಡ್ಬಿಟ್ಟು ಗೋಕಾಕಲ್ಲಿ ಹೇಗಾದ್ರೂ ಮಾಡಿ ರಮೇಶ್ ಜಾರಕಿಹೊಳಿ ಅವರನ್ನ ಸೋಲ್ಸ್ಬೇಕು ಅನ್ನುವಂತ ಪ್ಲಾನ್ ಇರುವಂತದ್ದು ಇಲ್ಲಾಂದ್ರೆ ಅವ್ರು ನೆಕ್ಸ್ಟ್ ಅಕಸ್ಮಾತ್ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ಅವ್ರಿಗೆ ಚಾನ್ಸಸ್ಗಳು ಅನ್ನುವಂಥದ್ದು ಕಡಿಮೆ ಆಗೇ ಆಗುತ್ತೆ ಪ್ರಭಾವದ ಒಂದು ಪ್ರಭಾವಿ ಖಾತೆಗಳು ಸಿಗುವಂಥದ್ದು ಕಡಿಮೆ ಆಗಿ ಆಗುತ್ತೆ ಸೊ ಹೀಗಾಗಿ ಸಹಜವಾಗಿ ರಮೇಶ್ ಜಾರಕಿಹೊಳಿ ಪ್ರಭಾವ ಪ್ರಭಾವ ಭವಿಷ್ಯ ವರ್ಷಸ್ ಭವಿಷ್ಯ ಹಂಗಾಗಿ ನಿಂತಿದೆ ಇನ್ನು ಭವಿಷ್ಯದಲ್ಲಿ ಏನೇನಾಗುತ್ತೆ ಕಾತ್ ನೋಡೋಣ ಈಗ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಅವ್ರದೇ ಆದ ಒಂದು ಲೆಕ್ಕಾಚಾರ